हेलो एवरीवन, वेलकम टू डिसाइड, बैक टू माय चैनल, वेलकम टू ऑल ऑफ यू फॉर दिस यूनिवर्स। टुडे टॉपिक मोस्ट इंपॉर्टेंट बाय ಎಲ್ಲರಿಗೋಸ್ಕರ, ಒಂದು ನಮ್ಮ ಕರ್ನಾಟಕದ ಹೆಮ್ಮೆ ಡೈರೆಕ್ಟ್ ಸೆಲ್ಲಿಂಗ್ ಪೀಪಲ್ಗಳಿಗೋಸ್ಕರ, ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಮಾಡ್ತಾರಂತ ಎಲ್ಲ ನನ್ನ ಪೀಪಲ್ ಫ್ಯಾಮಿಲಿಯವರಿಗೋಸ್ಕರ, ನನ್ನ ಯೂಟ್ಯೂಬ್ ಫ್ಯಾಮಿಲಿಯವರಿಗೋಸ್ಕರ ನಾನು ತಗೊಂಡಿರೋದು ಒಂದು ಮೋಟಿವೇಶನ್ ಸ್ಟೋರಿ. ಸ್ಟೋರಿ ಅಂತ ಹೇಳಲ್ಲ, ಇಸ್ ಎ ಪ್ರಾಕ್ಟಿಕಲ್. ಜನಗಳು ಹೇಳ್ತಾರೆ, ಸರ್ ನೆಟ್ವರ್ಕ್ ಮಾರ್ಕೆಟಿಂಗ್ ಜಾಯ್ನ್ ಆದ ತಕ್ಷಣ ಏನ್ ಕೇಳ್ತಾರೆ ಗೊತ್ತಾ, ನೀನು ಸಾರಿ ನೀವೇನಾದ್ರೂ ಚೇಂಜಸ್ ಡಿಫಿಕಲ್ಟ್ ಡಿಫ್ರೆಂಟ್ ಚೇಂಜಸ್ ಆಗ್ತೀರಾ. ನೆಟ್ವರ್ಕ್ ಮಾರ್ಕೆಟಿಂಗ್ ಜಾಯ್ನ್ ಆದ ತಕ್ಷಣ ನಿಮ್ ಫ್ರೆಂಡ್ ಅವ್ರು ಹೇಳ್ತಾರೆ, ಅಲ್ಲ ನೀವೇನೋ ಸ್ಟೇಟಸ್ ಹಾಕ್ತೀರಾ, ಸ್ಟೋರಿಗಳು ಹಾಕಕ್ ಸ್ಟಾರ್ಟ್ಅಪ್ ಮಾಡ್ತೀರಾ, ಅವಾಗ ನಿಮ್ ಫ್ರೆಂಡ್ ಅವ್ರ ಕಡೆಯಿಂದ ಮಾತುಗಳು ಬರ್ತವೆ ಬ್ರದರ್. ಅಯ್ಯೋ ನೀನು ಬಿದ್ಬಿಟ್ಯಾ, ನಿನಗೂ ಯಾಮಾರಿಸ್ಬಿಟ್ರಾ, ನೀನು ಜಾಯ್ನ್ ಆದ್ಯಾ, ನೀನು ಎಷ್ಟು ಕೊಟ್ಟಿಯೋ, ಎಷ್ಟು ತುಂಬಿದ್ಯೋ, ಎಷ್ಟು ಪರ್ಚೇಸ್ ಮಾಡಿದೆ, ಮತ್ತೆ ಏನೇನು ಹೇಳಿದ್ರು ಬ್ರದರ್. ಇವೆಲ್ಲ ತುಂಬ ಕಿವಿ ಮಾತುಗಳು ಬರ್ತವೆ ಬ್ರದರ್, ಇವೆಲ್ಲ ತುಂಬ ಕಿವಿ ಜನ ಸೇರಿಸೋ ಕೆಲಸನ ಅದು. ಸರ್ ಏನ್ ಕೆಲಸ ಸರ್ ಇದು, ಆನ್ಲೈನ್ ವರ್ಕ್ ಹೇಳ್ತಿರಲ್ಲ, ಏನ್ ಕೆಲಸ ಸರ್ ಇದು, ಜನ ಸೇರಿಸೋ ಕೆಲಸನ, ಜನ ಜೋಡಿಸೋ ಕೆಲಸನ, ಜನಗಳು ಯಾಮಾರಿಸೋ ಕೆಲಸನ ಬ್ರದರ್? ಖುಷಿಯಿಂದ ಹೇಳ್ರಿ, ಹೆಮ್ಮೆಯಿಂದ ಹೇಳ್ರಿ, ಹೌದು ನಾನು ಜನ ಸೇರಿಸೋ ಕೆಲಸ ಮಾಡ್ತಿದ್ದೀನಿ, ನಾನು ಜನ ಸೇರಿಸೋ ಕೆಲಸ ಮಾಡ್ತೀನಿ, ಜನ ಜೋಡಿಸೋ ಕೆಲಸ ಮಾಡ್ತಿದ್ದೀನಿ. ಹೇಗೆ ಸರ್? ಅದಕ್ಕೆ ನಾನು ಡಿಫ್ರೆಂಟ್ ಬಲರಾಮ್ ರಾಠೋಡ್ ಇಜೆ ಲೀಗಲ್ ಅಡ್ವೈಸರ್. ಹೇಳ್ರಿ ನಿಜವಾಗ್ಲೂ ಹೆಮ್ಮೆಯಿಂದ ಹೇಳ್ರಿ, ಎದೆ ಮುಟ್ಕೊಂಡು, ನಾನು ಜನ ಸೇರಿಸೋ ಕೆಲಸ ಮಾಡ್ತಿದ್ದೀನಿ, ನಾನು ಜನ ಜೋಡಿಸೋ ಕೆಲಸ ಮಾಡ್ತಿದ್ದೀನಿ. ಹೆಮ್ಮೆಯಿಂದ ಹೇಳ್ಕೋಬೇಕ್ರಿ, ಅದು ಬಚ್ಚಿಟ್ಟಿಟ್ಕೊಬಾರ್ದು, ಹೇಳಬೇಕು. ಹೆಂಗೆ ಅದು ಎಕ್ಸಾಂಪಲ್ ಹತ್ರ ಹೇಳ್ತೀನಿ, ಹೇಳ್ತೀನಿ ನೋಡಿ. ಪ್ರದೇ ಎಲ್ಲ ಮನೆಯಲ್ಲಿ ಕೂಡ ಗಂಡು ಇರ ಸಾರಿ ಗಂಡು ಹುಡುಗರು ಇರ್ತಾರೆ, ಹೆಣ್ಮಕ್ಳು ಇರ್ತಾರೆ. ಗಂಡ್ಮಕ್ಳು ಕೂಡ ಮದುವೆ ಮಾಡಿಸ್ಬೇಕು, ಹೆಣ್ಮಕ್ಳು ಕೂಡ ಮದುವೆ ಮಾಡಿಸ್ಬೇಕು ಬ್ರದರ್. ಇಲ್ಲಿ ಏನಾಗತ್ತೆ ಗೊತ್ತಾ, ನಮ್ಮ ಫ್ಯಾಮಿಲಿಯಿಂದ ನಮ್ಮ ಇವಾಗ ಸಿಸ್ಟರ್ ಆಗಲಿ ತಂಗಿಯರ್ ಯಾರೋ ಆಗಲಿ, ಇವಾಗ ನಮ್ಮ ಬ್ರದರ್ಗೆ ಮದುವೆ ಆಗಬೇಕು ಅಂತ ಅನ್ಕೊಳ್ಳಿ. ಇವಾಗ ನಮ್ಮ ಬ್ರದರ್ಗೆ ನನಗೆ ಎಕ್ಸಾಂಪಲ್ ನಾನೇ ಮದುವೆ ಗಂಡ, ಇವಾಗ ನಮ್ಗೆ ಕಣ್ಣೆ ಬೇಕಾಗಿದೆ, ಕಣ್ಣೆ ಅಂದರೆ ಹುಡುಗಿ ಬೇಕಾಗಿದ್ದಾಳೆ ಮದುವೆ ಮಾಡ್ಕೊಳ್ಳೋಕ್ಕೆ. ನಾವೇನು ಮಾಡ್ತೀವಿ, ರಿಲೇಷನ್ಸಲ್ಲಿ ಎಲ್ಲ ಕಡೆ ಹೇಳ್ತೀವಿ, ಕಣ್ಣೆ ನೋಡ್ರಿ, ಕಣ್ಣೆ ನೋಡ್ರಿ, ಹುಡುಗಿ ನೋಡ್ರಿ, ಹುಡುಗಿ ನೋಡ್ರಿ ಅಂತ, ರೈಟ್? ಅವ್ರೇನು ಮಾಡ್ತಾರೆ, ಸರ್ಚ್ ಮಾಡಿ ರಿಲೇಷನ್ಶಿಪ್ಪಲ್ಲಿ ಇದೆಲ್ಲ ಮಾಮೂಲಿ ಹೇಳೋ ನೋಡ್ತಾರೆ. ಏನೋ ಯಾರೋ ಅನ್ನೊಂದು ಪರ್ಸನ್ ನಮ್ಮ ರಿಲೇಷನ್ಸಲ್ಲಿ ಅನ್ನೊಂದು ಪರ್ಸನ್ ಮನೆಯವ್ರು ನೋಡಿರ್ತಾರೆ, ಅವ್ರೇನು ಮಾಡ್ತಾರೆ, ಅವರು ಕೂಡ ಒಂದು ಬೆಟರ್ ದೆನ್ ಒಳ್ಳೆ ಹುಡುಗಿನ ನೋಡಿರ್ತಾರೆ ಬ್ರದರ್, ಒಳ್ಳೆ ಹುಡುಗಿನ ನೋಡಿರ್ತಾರೆ. ಅವರು ನಮಗೂ ಪರಿಚಯ ಇರೋಂಗಿಲ್ಲ ಬ್ರದರ್, ನಾವು ಅವ್ರಿಗೆ ಪರಿಚಯ ಇರೋಂಗಿಲ್ಲ, ಬಟ್ ನಮ್ಮ ರಿಲೇಷನ್ಶಿಪ್ ಅವ್ರ ಕಡೆಯಿಂದ ಪರಿಚಯ, ರೈಟ್? ಅವ್ರೇನು ಮಾಡ್ತಾರೆ, ನಮ್ಮ ರಿಲೇಷನ್ಶಿಪ್ ಅವರು ಹಂಗೆ ಹಿಂಗೆ ಚೆನ್ನ ತುಂಬ ಒಳ್ಳೆ ಕಣ್ಣೆ ಇದೆ, ಬೇಕಾದ್ರೆ ನೀವು ಬಂದು ನೋಡ್ಬೋದು ಅಂತ ಕೇಳ್ತಾರೆ. ಅವಾಗ ಹೋಗಿ ನಾವೇನು ಮಾಡ್ತೀವಿ, ಕಣ್ಣೆ ನೋಡ್ತೀವಿ, ಹುಡುಗಿ ನೋಡ್ತೀವಿ, ಇಷ್ಟಪಡ್ತೀವಿ, ಇಷ್ಟ ಆದರೂ ಓಕೆ, ಅವ್ರು ಬರ್ತಾರೆ ನಮ್ಮ ಮನೆಗೆ ಇಷ್ಟ ಆದರೂ ಓಕೆ, ಮುಂದೆ ನೆಕ್ಸ್ಟ್ ಪ್ರೊಸೆಸಿಂಗ್ ಏನು, ಎಂಗೇಜ್ಮೆಂಟ್, ಮಾತಾಡಿಸ್ತಾರೆ, ಏನೇನು ಮಾತಾಡಬೇಕು, ಮಾತುಕತೆ ಆಗುತ್ತೆ, ಎಲ್ಲ ಮುಗಿಸುತ್ತೆ, ಎಂಗೇಜ್ಮೆಂಟ್ಗೆ ಬಂದಿಲ್ಲತ್ತೆ. ಅವಾಗ ಪಾಪ ರಿಲೇಷನ್ ಸೆಂಟ್ರಲ್ಲಿರುವಂಥ ವ್ಯಕ್ತಿಗಳ ಜೊತೆಗೆ ಎಲ್ಲ ಮಾತುಕತೆ ಆಗುತ್ತೆ, ಅದು ಮುಗಿದ ಮೇಲೆ ನೆಕ್ಸ್ಟ್ ಬರುತ್ತೆ ಪ್ರೊಸೆಸಿಂಗ್ ಮದುವೆ. ಬ್ರದರ್ ಮದುವೆ ನಾವು ಎಂಗೇಜ್ಮೆಂಟ್ ಮಾಡುವಾಗ್ಲೂ ಕೂಡ ಜನ ಸೇರಿಸೋ, ಮನೆ ಮುಂದೆ ಯಾರಿಂದ ಜನಗಳು ಬೈತಾರೋ, ಏನಂತಾರೆ ಬೀಗರು ಬಂದರೆ ನಮ್ಗೆ ಹೇಳ್ತಾರೆ ಇವ್ರಿಗಿನ ಜನಗಳಿಲ್ವಾ ಅಂತ ಕೇಳ್ತಾರೆ, ಇವ್ರಿಂದೇನು ಜನಗಳಿಲ್ವಾ, ಇವ್ನಿನ್ ಒಬ್ಬನೇನಾ, ಅವಾಗಲೇ ನೋಡ್ಕೊಂಡ ತಕ್ಷಣ ಒಳ್ಳೆ ಹೋಗ್ಬೋದು, ಹೆಣ್ಣು ಹೆಣ್ಣು ಕೊಡಲ್ಲ, ರೈಟ್? ಜನ ಸೇರಿಸ್ರು, ಜನಗಳಿಗೆ ಹೇಳಿ ಬಂದ್ರೋ, ಜನಗಳು ಇಲ್ವಾ ಇವ್ರ ಹಿಂದ್ಗಡೆ ಅಂತ ಕ್ವಶನ್ಸ್ ಬರುತ್ತೆ ಬ್ರದರ್. ಜನಗಳು ಸೇರಿಸ್ಬೇಕು, ನಮ್ಮ ಜೀವನ ಕೂಡ ಮುಂದೆ ಮೂವ್ ಅಪ್ ಆಗ್ಬೇಕಂದ್ರೆ ಜನ ಸೇರಿಸುವಂತ ಕೆಲಸ ಮಾಡಲೇಬೇಕು ಜೀವನದಲ್ಲಿ. ಒಂದು ನಮ್ಮ ಹೆಂಡತಿ ಜೊತೆ ಮಾಡ್ಕೋಬೇಕಂದ್ರೆ ಜನ ಸೇರಿಸಿ, ಸಮಾಜ ಸೇರಿಸಿ, ದೊಡ್ಡ ಜಾತ್ರೆ ಮಾಡಿ ನಾವು ಮದುವೆ ಮಾಡ್ಕೋಬೇಕು, ಅವಾಗ ಜನಗಳು ಸೇರಿಸ್ಬೇಕು ಸರ್, ರೈಟ್? ಅಲ್ಲಿ ನೋಡಿ ಪಾಪ ನಮ್ಮ ರಿಲೇಷನ್ಸ್ ನಮ್ಗೆ ಇಬ್ರು ಜೋಡಿ ಮಾಡಿದ್ರು, ನನಗೆ ಕೂಡ ಒಂದು ನನ್ನ ಮದುವೆ ಆಗ್ಬೇಕಿತ್ತು, ಮದುವೆ ಆದೆ, ಆ ಹುಡುಗಿ ನನಗೆ ತಂದು ಏನೇನೋ ಆ ಪ್ರೊಸೆಸಿಂಗ್ ಆಗಿಲ್ಲ, ಮದುವೆ ಆಯ್ತು. ನೋಡಿ ಬ್ರದರ್, ಪಾಪ ಸೆಂಟ್ರಲ್ಲಿ ಏನೋ ಒಳ್ಳೇದಾಗಿ ಜೀವನ ಮಾಡ್ಕೊಂಡು ಹೋಗ್ಲಿ, ಒಳ್ಳೆ ಸಂಸಾರ ಮಾಡ್ಕೊಳ್ಳಿ, ಹುಡುಗ ತುಂಬ ಚೆನ್ನಾಗಿದ್ದಾನೆ, ಹುಡುಗಿ ತುಂಬ ಚೆನ್ನಾಗಿದ್ದಾಳೆ, ಒಳ್ಳೆ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇದೆ, ಮಾಡ್ಕೊಂಡು ತಿನ್ನಿ ಅಂತ ಅವ್ರು ತೋರಿಸಿದ್ರು, ಅಂಡರ್ಸ್ಟ್ಯಾಂಡ್ ಏನೋ ಮಾಡ್ಕೊಂಡ್ರು, ಮದುವೆ ಆಯ್ತು. ಆಮೇಲೆ ಇಲ್ಲಿ ನೋಡಿ ಅವ್ರೇನ್ ಮಾಡಿದ್ದಾರೆ, ರಿಲೇಷನ್ಶಿಪ್ ನಮ್ಗೆ ಇಬ್ಬರಿಗೆ ಪರಿಚಯ ಮಾಡಿಸಿದ್ರು, ಒಳ್ಳೆ ತುಂಬ ಒಂದು ಒಳ್ಳೆ ರಿಲೇಷನ್ಶಿಪ್ ಆಯ್ತು. ಆಫ್ಟರ್ ನಂದು ಇವಳು ತುಂಬ ಪ್ರಾಬ್ಲಮ್ ಆಗುತ್ತೆ, ಅಂಡರ್ಸ್ಟ್ಯಾಂಡಿಂಗ್ ಇರಲ್ಲ ನಮ್ಮ ಒಳಗಡೆ, ಅವಾಗ ನಾವು ಅವನಿಗೆ ತಪ್ಪಂತ ಹೇಳಕ್ಕಾಗತ್ತಾ, ಈ ಆ ನನ್ನ ಬಡ್ಡಿ ಮಗ ನನಗೆ ಕಣ್ಣೇ ಸರಿ ನೋಡ್ಲಿಲ್ಲ, ಅವನು ಏನೋ ಅವ್ನು ದುಡ್ಡು ತೊಗೊಂಡಿರ್ಬೇಕು ಇವಳಿಗೆ ಮದುವೆ ಮಾಡೋಕ್ಕೆ, ಆ ರೀತಿ ಏನಾದ್ರು ಮೋಟಿವೇಶನ್ ಮಾಡಿರ್ಬೇಕು ಬಡ್ಡಿ ಈ ಮಗ ಇವನು, ಅವನಿಗೆ ಬೇಕಾಗತ್ತ ಬ್ರದರ್? ನಮ್ಮೊಳಗಡೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಇಲ್ಲಿ, ಅವನಿಗೆ ಹಿಂಗೆ ಬೈಕ್ ಹೋಗ್ತೀವಿ, ನಾಲ್ಕು ಜನಗಳು ಸೇರಿಸ್ ಹಾಕಿರ್ತೀವಿ, ಮದುವೆ ಮಾಡಿರ್ತಾರೆ, ಮದುವೆ ಮಾಡಕ್ಕೆ ಜನ ಸೇರಿಸ್ಬೇಕು,
ಎಲ್ಲ ಕೆಲಸ ಯಾವುದೇ ಒಂದು ಕೆಲಸ ಜನ ಸೇರಿಸಲಾರ್ದ ಕೆಲಸ ಇದೆಯಾ ಭೂಮಿ ಮೇಲೆ? ಪಬ್ಲಿಸಿಟಿ ಬೇಕು, ಪಬ್ಲಿಕ್ ಬೇಕು. ಪಬ್ಲಿಕ್ ಅಂದ್ರೆ ಯಾವುದು ಒಳ್ಳೆ ಕೆಲಸ ಆಗಲ್ಲ, ಕೆಟ್ಟ ಕೆಲಸಗಳು ಆಗ್ತವೆ ಸಿಂಗಲ್ ಕಡೆಯಿಂದ. ಅಂತಾನು ಕೆಟ್ಟ ಕೆಲಸ ಮಾಡಂಗಿಲ್ಲ ಬ್ರದರ್. ಒಳ್ಳೆ ಕೆಲಸ ಮಾಡ್ತಾ 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 ಹೋಗ್ತೀವಿ, ಜನಗಳ ಸೇರಿಸ್ತಾನೆ ಹೋಗ್ತೀವಿ, ಜನಗಳನ್ನ ಜೋಡಿಸ್ತಾನೆ ಹೋಗ್ತೀವಿ, ಜನಗಳನ್ನ ಫ್ಯೂಚರ್ ಕ್ರಿಯೇಟ್ ಮಾಡ್ತೀವಿ. ಇಲ್ಲಿ ಜನಗಳ ಸೇರಿಸಿ ಕೆಟ್ಟದಾಗಿ ಮಾಡಲ್ಲ, ನಂಬಿಕೆ ಇಟ್ಕೊಂಡು ಬಂದ್ರೆ ನೀನು ಕೂಡ ಅಂಡರ್ಸ್ಟ್ಯಾಂಡ್ ಮಾಡಿದ್ರೆ ನಿಂದು ಕೂಡ ಫ್ಯೂಚರ್ ನ ಚೇಂಜ್ ಮಾಡಿ ತೋರಿಸ್ತೀನಿ. ಫಸ್ಟ್ ನಿನ್ನ ಮೇಲೆ ನಿನಗೆ ನಂಬಿಕೆ ಇರಬೇಕು ಬ್ರದರ್. ಅಂದ್ರೆ ನೀನು ನಂಬಿಕೆ ನಿನ್ನ ಮೇಲೆ ನಂಬಿಕೆ ಇಟ್ಕೊಂಡ್ರೆ ನಿಂದು ಕೂಡ ನೀನು ಇದರಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ, ಅರ್ಥ ಮಾಡ್ಕೊಂಡ್ರೆ ನಿಂದು ಕೂಡ ಲೈಫ್ ಚೇಂಜಸ್ ಆಗ್ಬೋದು. ಓಕೆ, ಸೊ ಇಲ್ಲಿ ಈ ರೀತಿ ಜನಗಳು ಅಂತಾರೆ, ಜನ ಸೇರಿಸೋ ಕೆಲಸ, ಜನ ಸೇರಿಸೋ ಕೆಲಸ, ಜನ ಸೇರಿಸೋದ್ರಿಂದ ಒಳ್ಳೆ ಕೆಲಸ ಆಗುತ್ತೆ, ಕೆಟ್ಟ ಕೆಲಸ ಆಗುತ್ತೆ ಅಂತ ಕಮೆಂಟ್ ಮಾಡಿ. ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡಿದವರು, ಡೈರೆಕ್ಷನ್ ಮಾಡಿದವರು, ಜನ ಸೇರಿಸೋದರಿಂದ ಕೆಟ್ಟ ಕೆಲಸ ಆಗುತ್ತಾ, ಜನ ಸೇರ್ ಏನೋ ಒಳ್ಳೆ ಕೆಲಸ ಆಗುತ್ತಾ, ಇದು ಕಮೆಂಟ್ ನೀವು ಮಾಡಿ ತಿಳಿಸ್ಬೇಕು ಬಲರಾಮ್ ನಟ್ವರ್ಗೆ. ಇದು ನಿಮ್ಗೆ ಏನೋ ಸಣ್ಣ ಟಾಪಿಕ್ ಆಗಿತ್ತು. ತುಂಬಾ ದಿನಗಳು ಹೇಳ್ತಿದ್ರು ಸರ್ ಬರೀ ಜನ ಸೇರಿಸೋ ಕೆಲಸ ಅಂತಾರಲ್ಲ, ಜನ ಸೇರಿಸೋ ಕೆಲಸ ಅಂತಾರಲ್ಲ, ಜನ ಕೆಲಸದ ಒಳ್ಳೇದಲ್ರಿ. ಪ್ರಪಂಚನೇ ಸೃಷ್ಟಿರೋದು ಜನ ಸೇರಿಸೋಕ್ಕೆ, ನಾವ್ಯಾಕ್ರಿ ಜನ ಸೇರಿಸೋದ ಇದು ಮಾಡೋಣ, ಜನ ಸೇರಿಸೋಣ. ಜನಗಳಿಗೆ ನಾವ್ ಇಲ್ಲಿ ಜನ ಸೇರಿಸಿ ಸುಮ್ಮನೆ ಏನು ಮಾಡ್ತಿಲ್ಲ, ಜನಗಳನ್ನ ಒಬ್ಬ ಆರೋಗ್ಯ ಅವ್ರ ಆರೋಗ್ಯನ ಸ್ಥಿತಿಗತಿ ನೋಡ್ತೀವಿ, ಆರೋಗ್ಯ ಒಳ್ಳೇದಾಗಿ ಮಾಡ್ತೀವಿ, ಒಳ್ಳೆ ಆರೋಗ್ಯನ ನೋಡ್ಕೊಂತೀವಿ. ತುಂಬಾ ಸೋ ಮೆನಿ ಪೀಪಲ್ ಲೈಫ್ ಕೂಡ ಚೇಂಜಸ್ ಆಗುತ್ತೆ, ಅರ್ಥ ಮಾಡ್ಕೊಂಡು ಒಳ್ಳೆ ನಂಬಿಕೆ ಇಟ್ಕೊಂಡು ಕೆಲಸ ಮಾಡಿದ್ರೆ ಲೈಫ್ ಕೂಡ ಚೇಂಜಸ್ ಆಗುತ್ತೆ, ಒಳ್ಳೆ ಟಾಪ್ ರೇಟ್ ಕೂಡ ಆಗ್ತಾನೆ. ಬಟ್ ನಾನೇಕ್ ಆಗಿಲ್ಲ ಅಂತಂದ್ರೆ, ನಂದು ಎಕ್ಸಾಂಪಲ್ ಹೇಳ್ತಿದ್ದೀನಿ. ಇವಾಗ ನಾ ಅವನಿಗೆ ನಾವು ಹೇಳ್ತೀವಿ, ಅವನ್ ನಿಮ್ಗೆ ಅವ್ನು ಮಾಡ್ಕೊಂಡ, ಅವ್ನು ಇತ್ತು ಅವ್ನು ಮಾಡ್ಕೊಂಡ. ಬಟ್ ನಮಗೆ ಫಸ್ಟ್ ನಮ್ಮ ಮೇಲೆ ನಂಬಿಕೆ ಇಲ್ಲ, ನಾವು ಬೇರೆಯವ್ರಿಗೆ ದುರಂಕಾರ ಮಾಡೋರು. ನಾವು ನಮ್ಮ ಒಳಗಡೆ ರಾವಣ ಇದ್ದಾನೆ, ಆ ರಾವಣ ಎಂದಿಗೂ ಎಲ್ಲರೂ ಸಮಾನವಾಗಿ ನೋಡಲ್ಲ. ಅವನು ನಾನೇ ಹೋಗ್ಬೇಕಿತ್ತಲ್ಲ ಅವನೇ ಹೋದ ಅನ್ನೋನು ರಾವಣ ಇದ್ದಾನೆ. ಆ ರಾವಣ ತೆಗೆದಾಕ್ಬಿಟ್ಟು ರಾಮನೇ ಬಸಿ, ರಾಮನ ಯಾವ ದಾರಿಗೆ ಹೋಗಿ ಕರ್ಕೊಂಡು ಹೋಗ್ತಾನೆ ಅಂತ ನೋಡಿ. ರೈಟ್, ಜನ ಸೇರಿಸೋ ಕೆಲಸ ಅನ್ನೋರಿಗೆ ಒಳ್ಳೆ ಪಾಯಿಂಟು, ಒಳ್ಳೆ ನಾಲೆಜ್. ನಿಮಗೆ ಈ ವಿಡಿಯೋ ಮುಖಾಂತರ ಏನು ಅನಿಸಿದ್ದೆ, ಇದರ ಅಭಿಪ್ರಾಯ ಏನು, ಅದು ನೋಡಿಕೊಂಡು ನಿಮ್ಗೆ ಇದು ವಿಡಿಯೋ ಇಷ್ಟ ಆಗಿದ್ರೆ, ಹಾಗೆ ನೀವು ಕೂಡ ಬಲರಾಮ್ ರಾಠೋಡ್ಗೆ ತುಂಬ ಸಪೋರ್ಟಿವ್ ಆಗಿದ್ರೆ, ಬಲರಾಮ್ ರಾಠೋಡ್ಗೆ ತುಂಬ ಪ್ರಿಯವಾಗಿದ್ರೆ, ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಇನ್ನೂ ಜಾಸ್ತಿ ಇಷ್ಟ ಆಗಿದ್ರೆ ನಿಮ್ಮ ಪ್ರೀತ್ಯವಾದಂಥ ಅಭಿಪ್ರಾಯ ತಿಳಿಸೋದನ್ನು ಮರಿಬೇಡಿ. ಸೊ ಹಾಗೆ ನೀವೆಲ್ಲರೂ ಕೂಡ ಹೋಗ್ತಾ ಹೋಗ್ತಾ ನನ್ನ ಜೊತೆಗೆ ಪ್ರೀತಿಯಿಂದ ಹೇಳ್ರಿ. ರಾಧೇ ರಾಧೇ, ಬಾಯ್ ಬಾಯ್, ಟೇಕ್ ಕೇರ್, ಸಿ ಯು ದ ಟೆಸ್ಟ್ ವಿಡಿಯೋ ಬಡ ಕಲಿತೆ ಟಿಲ್ಲ ನಾವು.